ಬಿಯೇ 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 ಬಿ ನಿನ್ನ ಆಗ್ಲೇ ಇಲ್ಲ ಬೀದಿ ರಂಪಾಟ ನೋಡೋದಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಿ ಏನ್ ವೈರಲ್ ಆಯ್ತು ವೈರಲ್ ಆಯ್ತು ಅಂತೀರಾ? ಮಿಲಿಯನ್ಸ್ ಮಿಲಿಯನ್ಸ್ ವೈರಲ್ ಆಯ್ತು ದೇಶಾದ್ಯಂತ. ಯಾರ ಬಗ್ಗೆ? ರೈತರ ಮಕ್ಕಳ ಕುಟುಂಬದ ಹೆಣ್ಣು ಮಗಳು ಬೀದಿ ರಂಪಾಟದ ಬಗ್ಗೆ ಮಾತಾಡಿದೇನ್ ಮಾತಾಡದ್ಲ ಅಮ್ಮ? ಮಗನ್ ಹೇಳ್ತಾನೆ ಪಾಪ ಭವಾನಿ ರೇವಣ್ಣ ಮಗ ಹೇಳ್ತಾನೆ, ಆಕ್ಸಿಡೆಂಟ್ ಅದು, ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಕೊಂಡ್ ಬಂದ್ರು. ಏನ್ ಮಾಡೋದ್ ಸ್ವಾಮಿ, ನಿಮ್ ತರ ಐಷಾರಾಮಿ ಜೀವನ ನಡೆಸ್ತಾ ಇಲ್ವಲ್ಲ ಪಾಪ ನಮ್ ರೈತರು. ಅವರು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಕೊಂಡ್ ಬಂದ್ರು, ತಾವ್ ಡ್ರೈವರ್ ನಿಟ್ಕೊಂಡ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಕೊಂಡ್ ಹೋಗ್ತೀರಾ ಅಷ್ಟೇ. ನಿಮ್ ಅಮ್ಮ ಬಯಲು ಬಂತಲ್ಲ ಬೈಗುಳುಗಳು, ಎಷ್ಟು ಬಂತಪ್ಪ ಹೇಳ್ತಾ ಇದ್ರಲ್ಲ ಮುತ್ತು ಮುತ್ತು ತರ ಬಂತಲ್ವಾ, ಅದೇ ಬೈಗುಳ ಅದೇ ರೈತ ಬೈದೆ ಅನ್ಸ್ಕೊಂತೀಯ ಸ್ವಾಮಿ? ತಾವು ಅದೇ ಬೈಗುಳ ನಿನ್ನ ತಾಯಿಗೆ ನಿನ್ಗೆ ಅಂದು ಬಿಟ್ರೆ ಅನ್ಸ್ಕೊಳ್ತೀರಾ? 50 ಲಕ್ಷ ಕೊಡೋಣ ಅನ್ಸ್ಕೊಳ್ತೀರಾ? ಪಬ್ಲಿಕ್ ಅಲ್ಲಿ ಕೆಟ್ ಕೆಟ್ಟ ಮಾತು, ಏನ್ ದರ್ಪ, ಏನ್ ದೌರ್ಜನ್ಯ, ಏನ್ ಅಹಂಕಾರ ಅಪ್ಪ. ದೇವೇಗೌಡರ ಕುಟುಂಬ ಅಂದ್ರೆ ಏನು, ಈ ಅಮ್ಮನ ದರ್ಪ ಅಂದ್ರೆ ಏನು, ಇದ ರೈತರ ಕುಟುಂಬ ಅಂತ ಹೇಳಿದ್ರೆ ಆಶ್ಚರ್ಯನೇ ಆಗೋಗಿದೆ. 1.5 ಕೋಟಿ ಕಾರು, 1.5 ಕೋಟಿ ದೊಡ್ಡ ದೊಡ್ಡ ರೋಡ್ ಮಾಡ್ಕೊಂಬೇಕಲ್ವಾ? ನಿಮ್ 1.5 ಕೋಟಿಗೆ ಒಂದ್ ರೋಡ್ ಮಾಡ್ಕೊಂಡ್ಬಿಡೋದಲ್ವಾ? ನಿಮ್ಗೆ ಹೋಗಕ್ ಬರಕ್ಕೆ ಯಾಕೆ ರಸ್ತೆಲಿ ಪಾಪ ಹಳ್ಳ ದಿನ್ನೆ ಬಡವ್ರು ಓಡಾಡೋ ರೋಡ್ ಅಲ್ಲಿ ಬರ್ತೀರಾ? ಕಾಮನ್ ಸೆನ್ಸ್ ಅಲ್ವಾ ನಿಮ್ಗೆ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅಂತ ಹೇಳಿ? ಏನ್ ಪೊಲೀಸ್ ನಿಮ್ ಅಪ್ಪನ ಮನೆದ್ ನೋಡಿ, ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಬಡವ್ರ ಮೇಲೆ FIR ಹಾಕಿ ಅಂದಿದ ತಕ್ಷಣ ಹಾಕ್ಬಿಡೋದು, ಬಡವ್ರ ಮೇಲೆ ದೌರ್ಜನ್ಯ ಮಾಡಂದಿದ ತಕ್ಷಣ ಮಾಡ್ಬಿಡೋದು. ಏನ್ ಪೊಲೀಸ್ ಅಪ್ಪಂಗ್ ಹೇಳಿದ ತಕ್ಷಣ ಬಂದು ಅರೆಸ್ಟ್ ಮಾಡಿ FIR ಮಾಡ್ಕೊಂಡು ಹೋಗಿದ್ದೆ ನೋಡಿ ಕತೆ ಪಾಪ. ಆಕ್ರಿ ಜೈಲ್ಗೆ, ಆಕ್ರಿ ಜೈಲ್ಗೆ ಅಂತ ಹೇಳ್ತೀಯಲ್ಲ ಭವಾನಿ ರೇವಣ್ಣ ಅವರೇ, ನಿಮ್ಮನೇಲಿ ಬಂದು ಊಟ ತಿಂದಿದ್ರ? ಅವ್ರು ಬೆಳೆಯೋ ರೈತರು, ರೈತರು ಬೆಳೆಯೋ ಬೆಳೆನ ನೀವು ತಿಂತಾ ಇರೋದು, ರೈತರೇ ಸೇಳ್ಕೊಂಡ್ ಬೇಳೆ ಬಯಸ್ಕೊಳ್ತಾ ಇರೋದು ನೀವು. ಎಷ್ಟು ಮಾತಾಡ್ದೆ ತಾಯಿ ನಿನ್ನೆ ಅಪ್ಪ, ನಿನ್ ಬಾಯ ನಿಲ್ ನಾಳ್ಗೆನ ಆ ಅಪ್ಪನ್ಗೆ ಹೇಳ್ತೀಯಲ್ಲ ಆಕ್ಸಿಡೆಂಟ್ ಆಗಿ ಸಾಯ್ಬಾರ್ದ, ಬಸ್ ಗುದ್ಕೊಂಡು ಹೋಗ್ಬಾರ್ದ ಅಂತ ಹೇಳಿ ನಿನ್ ಕಾರ್ ಗುದ್ಲಿ. ಯಾಕಂದ್ರೆ ಇನ್ಶೂರೆನ್ಸ್ ಇದೆ ಅಲ್ವಾ, ತಗೊಂಬೋದು. ಏನಿ ಅಮ್ಮ ಬೆವರು ಸುರಿಸಿ ಸಂಪಾದನೆ ಮಾಡಿದ್ಲು ನೋಡು, 1.5 ಕೋಟಿ ಉಜ್ಜಿದ್ದೇ ಉಜ್ಜಿದ್ದು, ಉಜ್ಜಿದ್ದೇ ಉಜ್ಜಿದ್ದು, ಒರೆಸಿದ್ದೇ ಒರೆಸಿದ್ದು ಅಪ್ಪ. ನೋಡೋದಕ್ಕೆ ಎರಡು ಕಣ್ ಸಾಕಾಗಿಲ್ಲ, ಆ ಜೀವ ಇಲ್ದಿದ್ ವಸ್ತುಗ ಅಷ್ಟು ಕೇರ. ಆ ಕಾರಲ್ಲಿರೋ ಒಂದೊಂದು ಪಾರ್ಸು ಕಿತ್ಕೊಂಡ್ ಕಿತ್ಕೊಂಡ್ ತಿಂತೀಯ ನೀನ್ ಬದುಕಿರೋ ವರ್ಗುನು? ಇಲ್ವಲ್ಲ, ಅನ್ನ ತಾನೇ ತಿಂತೀಯ, ಇಲ್ಲ ಮುದ್ದೆ ತಾನೇ ತಿಂತೀಯ, ಎಷ್ಟು ನಿನ್ ದರ್ಪ. ಏನ್ ಮಾತುಗಳು, ದೇವೇಗೌಡರ ಕುಟುಂಬ ಯಾಕೆ ಈ ತರ ಬೀದಿಗ್ ಬರ್ತಾ ಇದೆ? ಬೀದಿ ರಂಪಾಟ, ದೇವೇಗೌಡ್ರಿಗೆ ಅವ್ರದೇ ಆದಂತ ಹೆಸರಿದೆ, ಆದ್ರೆ ಅವ್ರ ಮನೆಯಲ್ಲಿ ಇರುವಂತವ್ರಿಗೆ ಇಂಥವ್ರಿಗೆ ಯಾಕೆ ಇಂತ ಹಣೆ ಬರ? ಬದ್ಲಾಗ್ರಿ, ಬದ್ಲಾಗಿಲ್ಲ ಅಂದ್ರೆ ರೈತರು ಎದ್ದು ಬರ್ತಾರೆ. ಇದೇ ನಿಮ್ ಗ್ರಾಚಾರ.